2017 ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳಿಂದ ವಿರೋಧಿಸಿ ಶಿಕ್ಷಕರ ಸಂಘದ ಬೃಹತ್ ಹೋರಾಟ. ಸಿಎಂಡಿಆರ್ ಅನ್ನು 2016ಕ್ಕಿಂತ ಮುಂಚೆನೇ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬಾರದೆಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಿದ್ಯಾಚೇತನ ಶಾಲಾ ಆವರಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮದುರ್ಗ ಘಟಕದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. 2016ಕ್ಕಿಂತ ಪೂರ್ವದಲ್ಲಿ ನೇಮಕವಾದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1-8 ತರಗತಿಗಳಿಗೆ ಮರುಪದನಾಮಕರಣಗೊಳಿಸಲು ಹಾಗೂ ಸಿ ಮತ್ತು ಆರ್ ಅನ್ನು 2016ಕ್ಕಿಂತ ಮುಂಚೆನೇ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬಾರದೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮದುರ್ಗ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜಯಕುಮಾರ್ ಹೆಬಳಿ, ಜಿಲ್ಲಾ ಘಟಕದ ರಾಜನವಾರ್, ತಾಲೂಕು ಅಧ್ಯಕ್ಷರಾದ ನಿಜಗುಲಿ ಎಸ್ವಿ ಪಾಟೀಲ, ಎನ್ಎ ಶೇಖ್, ರಮೇಶ್, ಅಣ್ಣಿಗೇರಿ, ಬಸರಿಕಟ್ಟಿ, ನೂರಾರು ಶಿಕ್ಷಕರು, ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಎಂಡಿ ಸೋಹೇಲ್ ಬಾರುಕುದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. 8 ನೇಮಕಾದ ಶಿಕ್ಷಕರು ಅವರು ಪದವೀಧರ ಶಿಕ್ಷಕರೇ. ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ 80,000 ಜನ ಪದವೀಧರ ಶಿಕ್ಷಕರು ನಾವೇ ಇದ್ದೇವೆ. ನಮ್ಮನ್ನು ಪದವೀಧರ ಶಿಕ್ಷಕರೆಂದು ಪದನಾಮಕರಣ ಮಾಡಿರಿ. ನಮ್ಮನ್ನು 6-8 ನಮ್ಮಲ್ಲಿರುವಂಥ ಶಿಕ್ಷಕರನ್ನು ನೀವು ವಿಲೀನಗೊಳಿಸ್ರಿ ಅನ್ನುವಂಥ ಸರ್ಕಾರದ ಹಕ್ಕೊತ್ತಾಯವನ್ನು 2017 ನಾವು ಸರ್ಕಾರಕ್ಕೆ ವಿನಂತಿಗಳನ್ನು, ಇಲಾಖೆಗೆ ವಿನಂತಿಗಳನ್ನು ಮಾಡುತ್ತಾ ಬಂದಿದ್ದೇವೆ. ನಾವು ಸರ್ಕಾರಿ ಶಾಲೆಯ ಶಿಕ್ಷಕರು, ಶಿಕ್ಷಕರು ಮತ್ತು ಹೊರಗಿನ ಸಮಾಜಕ್ಕೆ ಮತ್ತು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಇದನ್ನು ವಿನಂತಿಪೂರ್ವಕವಾಗಿ ಬಗೆಹರಿಸ್ಕೋಬೇಕನ್ನುವಂಥ ನಿಟ್ಟಿನಲ್ಲಿ 7-8 ನಾವು ಮನವಿಗಳನ್ನು ಮಾಡ್ಕೊತಾ ಬಂದಿದ್ದೇವೆ. ಕೊನೆಯದಾಗಿ, ಸರ್ಕಾರ ನಮ್ಮ ಮಾತಿಗೆ ಬೆಲೆ ಇಲ್ಲದಕ್ಕಾಗಿ ನಾವು ಅನಿವಾರ್ಯವಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ದಿನ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಾಲೂಕಿನ ಸಂಘಟನೆಗಳು ಮನವಿಗಳನ್ನು ಅರ್ಪಿಸ್ತಾ ಇದ್ದಾರೆ, ಚಳವಳಿ ಪತ್ರವನ್ನು ಅರ್ಪಿಸ್ತಾ ಇದ್ದಾರೆ. ನಾಳೆ ದಿನಾಂಕ 7 ಬೆಳಗಾವಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರಿಂದ ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನಮ್ಮ ಚಳವಳಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಳವಳಿ ಪತ್ರ 2 ಹಂತದಲ್ಲಿ ನೀಡಿದ ನಂತರ 12 ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಾವು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. 2017 ಸರ್ಕಾರ ಸಂಘಟನೆಯನ್ನು ಕರೆದುಕೊಂಡು ನಮಗಾದಂಥ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ನಾವು ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಹೋಗುವ ತೀರ್ಮಾನವನ್ನು ಅಲ್ಲಿ ಮಾಡ್ತೇವೆ. ಅದಕ್ಕಾಗಿ ನಿಮ್ಮ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶಿಕ್ಷಣ ಸಚಿವರಿಗೆ, ಮಾನ್ಯ ಸರ್ಕಾರದ ಪ್ರಾಥಮಿಕ ಶಾಲಾ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ, ಮಾನ್ಯ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ. ದಯಮಾಡಿ ನಮ್ಮನ್ನು ರಸ್ತೆಗಿಳಿಸಿ ಶಾಲೆಗಳನ್ನು ಬಂದ್ ಮಾಡಿ ಹೊರಗೆ ಹೋಗ್ಲಿಕ್ಕೆ ಕೊಡಬೇಡಿ. ನಮಗಾದಂಥ ಅನ್ಯಾಯವನ್ನು ಸರಿಪಡಿಸಿಕೊಡಿ ಅನ್ನುವಂಥ ಹಕ್ಕೊತ್ತಾಯವನ್ನು ಸಂಘಟನೆಯಿಂದ ನಾನು ವಿನಂತಿ ಪೂರ್ವಕವಾಗಿ ಮಾಡುತ್ತಿದ್ದೇನೆ. ದಯಮಾಡಿ, ನಾನು ಜಯಕುಮಾರ್ ಹೆಬಳಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳಗಾವಿ, ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಯುತ ನಿಜಗುಲಿಯವರು, ಪ್ರಧಾನ ಕಾರ್ಯದರ್ಶಿ ಅಂತ ಎಸ್ ವಿ ಪಾಟೀಲ್ರು ಹಾಗೂ ಹಿರಿಯರು, ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ PSC ಶಿಕ್ಷಕರು, ನಂದ ಶಿಕ್ಷಕರು ಇಲ್ಲಿ ಇವತ್ತು ನಾವು ಎಲ್ಲರೂ ಕೂಡಿ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. TVS ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ TVS ಶೋರೂಮ್ ಮಾಲೀಕರು ಲೋಕೇಶ್ ಆಚೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848